ಏಡ್ಸ್ ತಡೆಗೆ ಜಾಗೃತಿ ಅಗತ್ಯ, ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ರಾಜೇಶ್ವರಿ. ಪುರಸಭೆಯ ರಂಗ ಮಂದಿರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ಸಹಯೋಗದಲ್ಲಿ ನಡೆದ ಏಡ್ಸ್ ಜಾಗೃತಿ ಆಂದೋಲನಕ್ಕೆ ರಾಜೇಶ್ವರಿ ಚಾಲನೆಯನ್ನ ನೀಡಿದರು. ರಾಜೇಶ್ವರಿ ಕುಲಕರ್ಣಿ ಮಾತನಾಡಿ, ಎಚ್ಐವಿ ವೈರಸ್ ಮೂಲಕ ಹರಡುವ ರೋಗ, ಅದು ಮನುಷ್ಯನ ದೇಹದ ರೋಗ ನಿರೋಧಕ ಶಕ್ತಿಯನ್ನು ನಾಶ ಮಾಡುತ್ತದೆ. ಆಗ ವಿವಿಧ ರೋಗಗಳಿಗೆ ತುತ್ತಾಗಬೇಕಾಗುತ್ತದೆ. ಈ ರೋಗದ ಸ್ಥಿತಿಗತಿ ತಿಳಿಯಲು ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಬೇಕೆಂದು ಸಲಹೆಯನ್ನು ನೀಡಿದರು. ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಗದಗ ಜಿಲ್ಲೆಯ ನರಗುಂದ ಗ್ರಾಮದ ಕನಕದಾಸ ಕಲಾತಂಡದ ಕಲಾವಿದರು ಬೀದಿ ನಾಟಕದ ಮೂಲಕ ಏಡ್ಸ್ ತಡೆಗಟ್ಟುವ ಕುರಿತು ಪುರಸಭೆಯ ರಂಗ ಮಂದಿರದಲ್ಲಿ ಜಾಗೃತಿಯನ್ನ ಮೂಡಿಸಿದ್ರು. ಕಡಿಮೆ ಮಾಡಿಕೊಂತ ಹೋದಾಗ ನಾನಾ ರೋಗಗಳಿಗೆ ದಾರಿ ಮಾಡಿಕೊಡ್ತಾರೆ. ನಾನಾ ರೋಗಗಳಿಗೆ ದಾರಿ ಮಾಡಿಕೊಟ್ಟು ನಾನಾ ರೋಗಗಳು ಈ ಮಾನವನ ಸೇರಿಗಳು ಹೊತ್ತು ಏಡ್ಸ್ ಆಗಿ ಪರಿವರ್ತನೆ ಆಗ್ತದೆ. ಓಹೋ, ಅಲ್ಲಿ ಮಾಡೋ ಮಾತ್ರ ಸೋಂಕಿರ್ತತಿ. ನಾವೇನು ಜಾಗ್ರತೆ ಆಗ್ಬೇಕಂದ್ರ ಈ ಹೆಚ್ಚಾಗಿ ಸೋಂಕು ಮಾನವನ ಸೇರಿಗಳಲ್ಲಿ ಇದು ನಾಲ್ಕು ಕಾರಣಗಳಿಂದ ಒಬ್ಬರಿಂದ ಒಬ್ಬರಿಗೆ ಬರಕ್ಕ ನಾಲ್ಕು ಕಾರಣಗಳು. ಒಂದು ಒಳ್ಳೆ ಏನಂತ ಅಸುರಕ್ಷಿತ ಲೈಂಗಿಕ ಅಂದಿ, ಅದು ನನಗೆ ಅರ್ಥ ಇಲ್ಲ. ನೋಡ್ತಮ್ಮ, ಈ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ. ಈ ಸಂದರ್ಭದಲ್ಲಿ ಮುದಕಲ್ ಸಮುದಾಯ ಆರೋಗ್ಯ ಕೇಂದ್ರದ ರಾಜೇಶ್ವರಿ ಕುಲಕರ್ಣಿ ಹಾಗೂ ಗದಗ ಜಿಲ್ಲೆಯ ಚಿಕ್ಕ ನರಗುಂದ ಗ್ರಾಮದ ಕನಕದಾಸ ಕಲಾತಂಡದ ಕಲಾವಿದರು ಬೀದಿ ನಾಟಕದವರು ಈ ಸಂದರ್ಭದಲ್ಲಿ ಹಾಜರಾಗಿದ್ದರು. ಬ್ಯೂರೋ ರಿಪೋರ್ಟ್, ಮಂಜುನಾಥ್ ಕುಂಬಾರ್, ಭಾರತ್ ವೈಭವ್ ನ್ಯೂಸ್, ಮುದಕಲ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.